ಎಲ್ಲರಿಗೂ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಿದ್ದು ಪೋತದಾರ್ ಜುವೆಲರ್ಸ್ ಹುಕ್ಕೇರಿ. ನಮ್ಮಲ್ಲಿ ಎಲ್ಲ ಪ್ರಕಾರದ ಬಂಗಾರ ಹಾಗೂ ಬೆಳ್ಳಿಯ ಆಭರಣಗಳನ್ನು ಆರ್ಡರ್ ಪ್ರಕಾರ ತಯಾರಿ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಡಿಸಿಸಿ ಬ್ಯಾಂಕ್ ಎದುರುಗಡೆ ಹುಕ್ಕೇರಿ. ಲ್ಯಾಂಡ್ ಫೋನ್ ನಂಬರ್ 265426. ಮೊಬೈಲ್ ನಂಬರ್ 9019777333. ಹುಕ್ಕೇರಿ ತಾಲೂಕಿನ ಯಮಕನ್ಮರಡಿಯಲ್ಲಿ ಉತ್ತರ ಪ್ರದೇಶ ಹಾಥ್ರಸ್ನಲ್ಲಿ ಯುವತಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ ಪಾಪಿಗಳನ್ನು ಗಲ್ಲಿಗೇರಿಸಬೇಕೆಂದು ಆಗ್ರಹಿಸಿ ಶನಿವಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆ ಜಿಲ್ಲಾ ಅಧ್ಯಕ್ಷ ಉಮೇಶ್ ಭೀಮಗೋಳ್ ನೇತೃತ್ವದಲ್ಲಿ ವಿವಿಧ ದಲಿತಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ರಾಷ್ಟ್ರೀಯ ಹೆದ್ದಾರಿಯನ್ನು ಕೆಲಕಾಲ ಬಂದ್ ಮಾಡುವ ಮೂಲಕ ಆಕ್ರೋಶವನ್ನು ಹೊರಹಾಕಿದರು. ಉತ್ತರ ಪ್ರದೇಶದ ಹಾಥ್ರಸ್ ಗ್ರಾಮದಲ್ಲಿ ದಲಿತ ಯುವತಿ ಮನೀಷಾ ಅತ್ಯಾಚಾರಕ್ಕೆ ಒಳಗಾಗಿ ಮೃತಪಟ್ಟ ಯುವತಿ ಶವವನ್ನು ಕುಟುಂಬದವರಿಗೆ ನೀಡದೆ ಸಾಕ್ಷ್ಯ ನಾಶ ಮಾಡುವ ಉದ್ದೇಶದಿಂದ ಪೊಲೀಸರು ರಾತ್ರೋರಾತ್ರಿ ಅಂತ್ಯ ಸಂಸ್ಕಾರ ನಡೆಸಿದ ಘಟನೆಯನ್ನು ಖಂಡಿಸಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಮತ್ತು ಬಿಜೆಪಿ ಪಕ್ಷದ ವಿರುದ್ಧ ಘೋಷಣೆ ಕೂಗಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ದಿಲೀಪ್ ಹೊಸ್ಮನಿ ಮತ್ತು ನ್ಯಾಯವಾದಿ ಆನಂದ್ ಕೆಳಗಡೆ, ಉತ್ತರ ಪ್ರದೇಶ ಸರ್ಕಾರ ಸಂತ್ರಸ್ತೆಯ ಕುಟುಂಬದ ಸದಸ್ಯರ ಮೇಲೆ ಒತ್ತಡ ಹೇರುವ ಉದ್ದೇಶದಿಂದ ಗೃಹ ಬಂಧನದಲ್ಲಿ ಇಟ್ಟಿರುವುದು ಖಂಡನೀಯ. ಕೂಡಲೇ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ಸಂತ್ರಸ್ತೆಯ ಅಂತಿಮ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಿ ಅತ್ಯಾಚಾರ ಎಸಗಿರುವ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗುವಂತೆ ಕ್ರಮ ಕೈಗೊಳ್ಳಬೇಕು ಹಾಗೂ ಉತ್ತರ ಪ್ರದೇಶ ಸರ್ಕಾರವನ್ನು ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ನಂತರ ಯಮಕನ್ಮರಡಿ ಉಪತಹಶೀಲ್ದಾರ್ ಎಸ್ಜೆ ಸಾಳುಂಕೆ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆ ಜಿಲ್ಲಾ ಅಧ್ಯಕ್ಷ ಉಮೇಶ್ ಭೀಮಗೋಳ್, ಗೌರವ ಅಧ್ಯಕ್ಷ ಮಲ್ಲಿಕಾರ್ಜುನ್ ರಾಶಿಂಗೆ, ಉಪಾಧ್ಯಕ್ಷ ಜಿತೇಂದ್ರ ಮರಡಿ, ಸಲಹಾ ಸಮಿತಿ ಸದಸ್ಯ ದಿಲೀಪ್ ಹೊಸಮನಿ, ಕಾರ್ಯದರ್ಶಿ ಆನಂದ್ ಕೆಳಗಡೆ, ಬಸವರಾಜ್ ಕೋಳಿ, ಕೆಂಪಣ್ಣ ಶಿರಹಟ್ಟಿ, ಶ್ರೀನಿವಾಸ್ ವ್ಯಾಪಾರಿ, ಸುಧೀರ್ ಹುಕ್ಕೇರಿ, ಶಶಿಕಾಂತ್ ಮೇತ್ರಿ ಹಾಗೂ ವಿವಿಧ ದಲಿತಪರ ಸಂಘಟನೆಗಳ ಪದಾಧಿಕಾರಿಗಳು, ಅಲ್ಪಸಂಖ್ಯಾತ ಸಂಘಟನೆಗಳ ಕಾರ್ಯಕರ್ತರು, ಅಂಬೇಡ್ಕರ್ ಅನುಯಾಯಿಗಳು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನಗಳಿಗೆ ಯಾವುದೇ ತೊಂದರೆಯಾಗದಂತೆ ಹಾಗೂ ಪ್ರತಿಭಟನೆ ಹಿಂಸಾಚಾರಕ್ಕೆ ತೆರಳದಂತೆ ಸಿಪಿಐ ಗುರುರಾಜ್ ಕಲ್ಯಾಣ್ ಶೆಟ್ಟಿ ನೇತೃತ್ವದಲ್ಲಿ ಪಿಎಸ್ಐ ರಮೇಶ್ ಪಾಟೀಲ್ ಸೂಕ್ತ ಬಂದೋಬಸ್ತ್ ಮಾಡಿದ್ದರು. ರಾಮರಾಜದ ಹೆಸರಿನಲ್ಲಿ ಭೀಮರಾಜದ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದಾರೆ, ಅದನ್ನ ಖಂಡಿಸ್ತಾ ಇದಾವೆ. ಆದಿಯೋಗಿತ್ಯನಾಥನವರಿಗೆ ಒಂದು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆ ಪರವಾಗಿ ಅವ್ರು ವಿನಂತಿ ಮಾಡ್ತಾ ಇದೀವಿ. ಇವತ್ತು ನೀವು ನಿಮಗೆ ಸರ್ಕಾರ ನಡೆಸಲಿಕ್ಕಾಗದೇ ಇದ್ರೆ ನಮ್ಮ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರಿಂದ ಮಾರ್ಗದರ್ಶನ ಪಡಬೇಕಂದ್ರೆ ಈ ಮೂಲಕ ಆಗ್ರಹಿಸ್ತಾ ಇದೇವೆ ಅವರನ್ನ. ಅದಕ್ಕೆ ಇವತ್ತು ನಾವು ಬೃಹತ್ ಪ್ರತಿಭಟನೆ ಮಾಡ್ತಾ ಇದೀವಿ. ಹುಕ್ಕೇರಿ ತಾಲೂಕಿನ ಹತ್ತರಕೆ ಹಾಗೂ ಎಂಕಲ್ಮಡಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಉಮೇಶಣ್ಣ ಭೀಮಗೋಳ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಜಾಗೃತ ವೇದಿಕೆಯ ಎಲ್ಲ ಸದಸ್ಯರು ಹಾಗೂ ನಮ್ಮ ವಾಲ್ಮೀಕಿ ಸಮುದಾಯದ ಎಲ್ಲ ಯುವಕ ಮಿತ್ರರು ಕೂಡಿಕೊಂಡು ಏನು ಉತ್ತರ ಪ್ರದೇಶದಲ್ಲಿ ಈ ಗುಂಡಾ ಯೋಗಿ ಆದಿತ್ಯನಾಥ್ ಇದ್ದಾನೆ, ಆ ಗುಂಡಾ ಯೋಗಿ ಆದಿತ್ಯನಾಥನನ್ನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯನ್ನು ಕೆಳಗಿಳಿಸಿ ಅಲ್ಲಿ ನಮ್ಮದೇ ಆದಂತ ದಲಿತ ರಾಷ್ಟ್ರಪತಿಗಳಾದಂತ ಗೋವಿಂದ ಅವರಲ್ಲಿ ಮನವಿ ಮಾಡ್ಕೋತೀವಿ. ಇಂಥ ಗುಂಡಾ ಎಂಎಲ್ಎಗಳು ಅಥವಾ ಗುಂಡಾ ಮುಖ್ಯಮಂತ್ರಿಯನ್ನ ವಜಾಗೊಳಿಸಿ ಆ ರಾಜ್ಯದಲ್ಲಿ ನಮ್ಮ ದಲಿತರಿಗೆ ಹಾಗೂ ಅಲ್ಪಸಂಖ್ಯಾತರಿಗೆ ಹಾಗೂ ಇನ್ನುಳಿದಂತ ಎಲ್ಲ ಬಡವರಿಗೆ ಒಂದು ತಮ್ಮ ಸುರಕ್ಷತೆಯನ್ನ ಘೋಷಣೆ ಮಾಡುವ ಸಲುವಾಗಿ ಆ ರಾಜ್ಯದ ಮೇಲೆ ರಾಷ್ಟ್ರಪತಿ ಆಡಳಿತವನ್ನ ಹೇರಬೇಕು ಅಂತೇಳಿ ರಾಷ್ಟ್ರಪತಿಯಲ್ಲಿ ಮನವಿ ಮಾಡ್ಕೋತೀವಿ. ಅದೇ ರೀತಿಯಾಗಿ ಏನು ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಒಂದು ಭೇಟಿ ಬಚಾವ್ ಮತ್ತು ಭೇಟಿ ಪಡಾವ್ ಅಂತ ಏನ್ ಘೋಷಣೆಗಳು ಕೊಡ್ತಿದ್ದಾರೆ ಎಲ್ಲಿ ಹೋಯ್ತು? ಅದು ಕೆಲವು ದಿನಗಳ ಹಿಂದೆ ಯಾರ ಮೇಲೆ ಹಲ್ಲೆ ಆದ್ರು, ದಲಿತರ ಮೇಲೆ ಹಲ್ಲೆ ಮಾಡಬೇಡಿ, ನನ್ನ ಮೇಲೆ ಹಲ್ಲೆ ಮಾಡಿ ಅಂತ ಹೇಳ್ತಾ ಇದ್ರು. ಇವತ್ತ ನರೇಂದ್ರ ಮೋದಿ ನಿಮ್ಮ ಮೇಲೆ ಹಲ್ಲೆ ಆಗಿದೆ, ನೀವೇನು ಮಲ್ಕೊಂಡಿದ್ದೀರಿ ನಾ ಅದಕ್ಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ಆ ರಾಜ್ಯದ ಮೇಲೆ ರಾಷ್ಟ್ರಪತಿ ಆಡಳಿತ ಹೇಳಬೇಕು ಎಲ್ಲಿವರೆಗೆ ಹೇರೋದಿಲ್ಲವೋ ಅಲ್ಲಿವರೆಗೆ ಕರ್ನಾಟಕ ರಾಜ್ಯದಾದಂತ ವಿವಿಧ ದಲಿತ ಪರ ಸಂಘಟನೆಗಳು ಇದೇ ರೀತಿಯಾಗಿ ಅದೇನೋ ಗುಂಡಾ ಯೋಗಿ ಆದಿತ್ಯನಾಥ್ ಏನಿದಾನೆ
ಹೆಣ್ಣಿನ ಚಪಲಕೋರ ಅಂತವನ್ನ ಯೂಸುವವರೆಗೆ ಇದೇ ರೀತಿಯಾಗಿ ಹೋರಾಟಗಳ ಈ ನಾಡಿನಲ್ಲಿ ನಡೀತವೆ ಅಂತಲೇ ಎಚ್ಚರಿಕೆಯನ್ನ ನೀಡ್ತಾ